ಎಲ್ಲಾ ಆತ್ಮೀಯ ಮಾಧ್ಯಮದ ಮಿತ್ರರುಗಳೇ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 38 ತಿಂಗಳಾಯಿತು ಕಲ್ಯಾಣ ಕರ್ನಾಟಕಕ್ಕಂತೂ ಘೋರ ಅನ್ಯಾಯ ಆಗಿದೆ ಅದರ ಜೊತೆಯಲ್ಲಿ ಇವರು ಏನೇನು ಭರವಸೆ ಕೊಟ್ಟಿದ್ರು ಏನೇನು ವಾಗ್ದಾನ ಮಾಡಿದ್ರು ಯಾವುದೇ ಒಂದೇ ಒಂದು ಭರವಸೆ ಇವರು ಈಡೇರಿಸಿಲ್ಲ ಅದರಲ್ಲಿ ಏನು ಲಕ್ಷಾಂತರ ಬಸವ ಭಕ್ತರ ಕನಸಿತ್ತು ಇವತ್ತು ಇಡೀ ವಿಶ್ವದ ಪ್ರಥಮ ಸಂಸತ್ತು ಅನುಭವ ಮಂಟಪ ಇದು ಹೊಸದಾಗಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಬೇಕು ಅಂತ ಅನುಭವ ಮಂಟಪದ ನಿರ್ಮಾಣಕ್ಕಾಗಿ ಗುರುಗಳಾದಂತ ಲಿಂಗಕ್ಕೆ ಚನ್ನಬಸಪ್ಪಟ್ಟ ದೇವರು ನಮ್ಮ ತಂದೆಯವರಾದಂತ ಶ್ರೀ ಭೀಮಣ್ಣ ಕಣ್ಣೆಯವರು 70ರ ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಶ್ರಮ ವಹಿಸಿ ರಾತ್ರಿ ಎಲ್ಲ ಕಲ್ಲು ಕಂಕರ್ ಎಲ್ಲ ಹಾಕಿ ಅದರ ಗೋಪುರವನ್ನು ಸ್ವತಃ ನಿರ್ಮಾಣ ಮಾಡಿದರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ನಾನು ಉಸ್ತುವಾರಿ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಧುನಿಕ ಅನುಭವ ಮಂಟಪಕ್ಕೆ ಗೌರವ ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಸಲಹಾ ಸಮಿತಿಯನ್ನು ರಚನೆ ಮಾಡಿ ಅವರ ಒಂದು ಸಲಹೆ ಮೇರೆಗೆ ಒಂದು 550 ಕೋಟಿ ರೂಪಾಯಿಯ ನೂತನ ಆಧುನಿಕ ಅನುಭವ ಮಂಟಪದ ವಿನ್ಯಾಸವನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ಆಗಿತ್ತು ಅದನ್ನು ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬಸವ ಕಲ್ಯಾಣ ಚುನಾವಣೆ ಪೂರ್ವದಲ್ಲಿ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟು 6 ಜನವರಿ 2021ಕ್ಕೆ ಇನ್ನೂ ವಿಸ್ತೃತ ಯೋಜನಾ ವರದಿಗೆ ಅನುಮೋದನೆ ಆಗಿರಲಿಲ್ಲ ಟೆಂಡರ್ ಆಗಿರಲಿಲ್ಲ ಆದರೂ ಇವತ್ತು ಅನುಭವ ಮಂಟಪ ತಕ್ಷಣವೇ ಪ್ರಾರಂಭ ಮಾಡ್ತೀನಿ ಅಂತ ಶಂಕುಸ್ಥಾಪನೆ ಆಯಿತು ಅವತ್ತೇ ನಾನು ಹೇಳಿದ್ದೆ ಇದು ಬರಿ ಜನರಿಗೆ ತುಟಿಗೆ ತುಪ್ಪ ಹಚ್ಚುವಂತ ಕೆಲಸ ಆಗಬಾರದು ಇದು ಅತ್ಯಂತ ಪವಿತ್ರವಾದಂತ ಒಂದು ಕೆಲಸ ಇದರಲ್ಲಿ ಬದ್ಧತೆ ಇರಬೇಕು ಅಂತ ಹೇಳಿ ಆದರೆ ಇವತ್ತು ನೋಡಿ 13 ತಿಂಗಳು ಕಳೆದು ಹೋಗಿದ್ದಾರೆ ಅನುಭವ ಮಂಟಪಕ್ಕೆ ಶಂಕುಸ್ಥಾಪನೆ ಮಾಡಿ ಇವತ್ತು ಇಷ್ಟು ದಿವಸಗಳು ಕಳೆದರು ಇಲ್ಲಿವರೆಗೆ ವಿಸ್ತೃತ ಯೋಜನಾ ವರದಿಗೆ ಅನುಮೋದನೆ ಆಗಿಲ್ಲ ಕಟ್ಟಡಕ್ಕೆ ಟೆಂಡರ್ ಕರೆದಿಲ್ಲ ಇನ್ನು ಸಂಪೂರ್ಣವಾಗಿ ಭೂಸ್ವಾಧೀನ ಮಾಡಿಕೊಂಡಿಲ್ಲ ಆದರೆ ಇವತ್ತು ತೋರಿಕೆಗಾಗಿ 200 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಇವತ್ತೇನು 5ನೇ ಜನವರಿ 2021ಕ್ಕೆ 100 ಕೋಟಿ ರೂಪಾಯಿ ಮತ್ತೆ 19 ಫೆಬ್ರವರಿ 2021ಕ್ಕೆ 100 ಕೋಟಿ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಬ್ಯಾಂಕಿನಲ್ಲಿ ಇಕ್ಕಿ ಯಾಕೆ ಇಕ್ಕಿದ್ದೀರಿ ನಿಮ್ಮ ದುಡ್ಡೇನು ಪೂಜೆ ಮಾಡಲಿಕ್ಕೆ ಇಕ್ಕಿದ್ದೀರಾ ಯಾರ ದುಡ್ಡು ತೆರಿಗೆ ಪಾವತಿದಾರರ ದುಡ್ಡು ತೆರಿಗೆ ಪಾವತಿದಾರರ ದುಡ್ಡು ಸದ್ಬಳಕೆ ಆಗಬೇಕು ಅನುಭವ ಮಂಟಪ ನಿರ್ಮಾಣ ಆಗಬೇಕಾಗಿತ್ತು ಖರ್ಚಾಗಬೇಕಾಗಿತ್ತು ಅದಕ್ಕಂತೂ ಉಪಯೋಗ ಆಗಿಲ್ಲ ಬ್ಯಾಂಕಿನಲ್ಲಿ ಇಕ್ಕಿದ್ದೀರಿ ಠೇವಣಿಯಾದರೂ ಮಾಡಿದ್ದೀರಾ ಠೇವಣಿ ಮಾಡಿದರೆ ಕನಿಷ್ಠ ಒಂದು 20 ಕೋಟಿ ಬಡ್ಡಿಯಾದರೂ ಬರ್ತಿತ್ತು ಸರ್ಕಾರದ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಇದೆ ಮಾರುಕಟ್ಟೆಯಲ್ಲಿ ಬಡ್ಡಿ ಕೊಟ್ಟು ಸಾಲ ತೆಗೆದು ನೀವು ಸುಮ್ಮನೆ ವ್ಯರ್ಥವಾಗಿ ಇವತ್ತು ಹಣ ಬ್ಯಾಂಕಿನಲ್ಲಿ ಇಕ್ಕಿರಿ ಅಂತ ಹೇಳಿದ್ರೆ ಅದು ಅನುಭವ ಮಂಟಪ ನಿರ್ಮಾಣ ಮಾಡೋದಿಲ್ಲ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಸರ್ಕಾರಕ್ಕೆ ಇವತ್ತು ಅನುಭವ ಮಂಟಪದ ಬಗ್ಗೆ ಯಾವುದೇ ರೀತಿಯ ಬದ್ಧತೆ ಇಲ್ಲ ಬರೀ ಆಧುನಿಕ ಅನುಭವ ಮಂಟಪ ಕಾಗದದ ಮೇಲೆ ಇದೆ ಇವತ್ತಿಗೂ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನೀವು ಅದಕ್ಕೆ ತಾಂತ್ರಿಕ ಅನುಮೋದನೆ ಕೊಟ್ಟ ಮೇಲೆ ಕನಿಷ್ಠ ಪ್ರಾರಂಭ ಆಗಲಿಕ್ಕೆ 6 ತಿಂಗಳು ಬೇಕಾಗುತ್ತೆ ಹೀಗಾಗಿ ಇವತ್ತು ಕೊಟ್ಟ ಮಾತಿನಂತೆ ನುಡಿದಂತೆ ನಡೆ ಈ ಜನ್ಮ ಕಡೆ ಶರಣರು ಹೇಳಿದ್ದಾರೆ ಆ ಮಾತಿನಂತೆ ನಮ್ಮೆಲ್ಲರ ಏನು
ಅನುಭವ ಮಂಟಪ ನಮ್ಮ ಕೂಸು ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ವಿನ್ಯಾಸ ಮಾಡಿದಂಥದ್ದು ಅದು ಬರೀ ರಾಜಕೀಯ ದಾಳವನ್ನಾಗಿ ಉಪಯೋಗ ಮಾಡಿಕೊಳ್ಳೋದು ಬೇಡ ತತ್ಕ್ಷಣವೇ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾಧ್ಯಮ ಗೋಷ್ಠಿ ಮುಖಾಂತರ ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇದು ಮತ್ತೊಂದು ಸಲ ಸಾಬೀತಾಗ್ತಾ ಇದೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ ಇವರ ಒಂದು ಸ್ಲೋಗನ್ ಆದರೆ ಆ ಪ್ರಕಾರ ನಡೀತಾ ಇದ್ದಾರ ಇವತ್ತೊಬ್ಬ ಮಹಿಳೆ ಏನು ಸೇಡಂನ ಬಿಜೆಪಿ ಶಾಸಕರ ವಿರುದ್ಧ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಬೆದರಿಕೆ ಹಾಕಿದ್ದಾರೆ ನನಗೆ ಅವರಿಂದ ಭಯ ಇದೆ ಇವತ್ತು ನನಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಟ್ವೀಟ್ ಮುಖಾಂತರ ಅವರು ತಿಳಿಸಿದ್ರು ನಾಗರಿಕ ಸಮಾಜದಲ್ಲಿ ಆ ಮಹಿಳೆಗೆ ರಕ್ಷಣೆ ಕೊಡಬೇಕಾಗಿತ್ತು ಯಾವ ಪ್ರಿಯಾರ ಬಗ್ಗೆ ಆರೋಪ ಮಾಡಿದ್ದಾರೆ ಇವತ್ತು ಅವರ ಮೇಲೆ ಕೇಸ್ ಹಾಕಿ ಸಮಗ್ರವಾದಂತ ತನಿಖೆ ಮಾಡಬೇಕಾಗಿತ್ತು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಬೇರೆನೇ ಹೊಲ ಮೇಲ ಹಾಗೆ ಯಾವ ಮಹಿಳೆ ದೌರ್ಜನ್ಯದ ಆರೋಪ ಮಾಡಿದ್ದಾರೆ ಆ ಮಹಿಳೆಗೆ ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಶಾಸಕರು ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ಹಾಕಿ ಇವತ್ತು ಅವ್ರ ಕಡೆಯಿಂದ ಪೊಲೀಸರಿಂದ ಇವತ್ತು ಅವರಿಗೆ ದುರ್ಬಳಕೆ ಮಾಡಿಕೊಂಡು ಏನು ನೀನು ಹೇಳಿಕೆ ಕೊಡಬೇಕು ಇವತ್ತು ನಾವೆಲ್ಲ ನಮ್ಮ ನಾಯಕರುಗಳಿಗೆ ಇವತ್ತು ಎಲ್ಲರಿಗೆ ಖುಷಿ ಪಡಿಸಬೇಕಾಗಿದೆ ಕಾಂಗ್ರೆಸ್ನ ಮಾಜಿ ಶಾಸಕರು ನನಗೆ ಪ್ರಚೋದನೆ ಕೊಟ್ಟು ಇಂಥ ಒಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಿ ಆ ಮಹಿಳೆ ಬಹಿರಂಗವಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಇವತ್ತೇನು ನಡೀತಾ ಇದೆ ಪೊಲೀಸ್ ಠಾಣೆಗಳು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತದಲ್ಲಿ ಸೆಟಲ್ಮೆಂಟ್ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದೆ ಇದು ನಿಜಕ್ಕೂ ಅತ್ಯಂತ ಆತಂಕಕಾರಿ ವಿಷಯ ಈ ರೀತಿಯಲ್ಲಿ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದು ನಾವು ನೋಡಿಲ್ಲ ಇಂಥದ್ರಲ್ಲಿ ಯಾರು ಸಂತ್ರಸ್ತರಿದ್ದಾರೆ ಆ ಸಂತ್ರಸ್ತ ಮಹಿಳೆ ಹೇಳಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಅದಕ್ಕೆ ಸಮಗ್ರವಾದಂತಹ ತನಿಖೆ ಆಗಬೇಕಾಗಿತ್ತು ಅದು ಬಿಟ್ಟು ಇವತ್ತು ಯಾರು ಸಂತ್ರಸ್ತರಿದ್ದಾರೆ ಆರೋಪ ಮಾಡ್ತಾರೆ ದೂರು ಕೊಡ್ಲಿಕ್ಕೆ ಹೋಗಿದ್ದವರಿಗೆ ಶೋಷಣೆ ಮಾಡಿ ಅವ್ರ ಮೇಲೇ ಕೇಸ್ ದರ್ಜ್ ಮಾಡುವಂಥದ್ದು ಮತ್ತೆ ಆರೋಪಿಗಳಿಗೆ ರಕ್ಷಣೆ ಕೊಡುವಂಥದ್ದು ಇದು ಇವತ್ತು ನಡೀತಾ ಇರುವಂಥದ್ದು ಎಲ್ಲರೂ ಇವತ್ತು ಆತಂಕಕಾರಿ ವಿಷಯ ನಾನು ಈ ವಿಷಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಗಂಭೀರತೆಯಿಂದ ಪರಿಗಣಿಸಿ ಆ ಮಹಿಳೆಗೆ ರಕ್ಷಣೆ ಕೊಟ್ಟು ಇವತ್ತು ಅದರ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ಮಾಡಿ ಇವತ್ತು ಯಾರೇ ಆರೋಪಿಗಳಿದ್ರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೇನೆ ಯಾಕೆಂದರೆ ನಾವು ನೋಡಿದ್ದೀವಿ ಬಿಜೆಪಿಯ ಪಾಪವನ್ನು ಮುಚ್ಚಲು ಪೊಲೀಸರು ಅವರಿಗೆ ಬೆಂಗಾವಲಾಗಿ ನಿಲ್ತಾ ಇದ್ದಾರೆ ಬಿಜೆಪಿ ಆಡಳಿತದಲ್ಲಿ ಬಿಜೆಪಿಯ ಯಾವುದೇ ದೊಡ್ಡ ಮಟ್ಟದ ನಾಯಕರು ಏನೇ ತಪ್ಪು ಮಾಡಿದ್ರು ಬಿ ರಿಪೋರ್ಟ್ ಕೈಯಲ್ಲಿ ಹಿಡ್ಕೊಂಡೇ ನಿಂತಿದ್ದಾರೆ ಈಗಾಗಲೇ ಜನರಿಗೆ ಬಿಜೆಪಿ ಮೇಲೆ ವಿಶ್ವಾಸ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದರ ಸಮಗ್ರವಾದಂತಹ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೆ ಇದು ಬೀದರ್ನಲ್ಲಿ 2 ವರ್ಷ ಕೆಳಗಡೆ 7 ಫೆಬ್ರವರಿ 2020 ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಆಯಿತು ಡಬಲ್ ಇಂಜಿನ್ ಸರ್ಕಾರ ವೇಗದ ಗತಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎರಡು ಕಡೆ ಇದೆ ಏನ್ ಮಾಡಿದ್ರಪ್ಪ ಇವತ್ತು ಯಾವ ರೀತಿಯಲ್ಲಿ ಈ ವಿಮಾನಯಾನ ಹಾರಾಟ ನಿಲ್ಲಿಸಿ ಸುಮಾರು ತಿಂಗಳುಗಳಾದ್ರೂ ಇದೇ ಕಲಬುರಗಿಯಲ್ಲಿ ನಡೀತಾ ಇದೆ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಇಬ್ಬಿಬ್ಬರು ಮಂತ್ರಿಗಳು
ಹೇಳ್ಬೇಕಲ್ಲ. ಅದಕ್ಕೆ ಇವತ್ತು ಏನ್ ಈ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಕಲ್ಯಾಣ ಕರ್ನಾಟಕ ಭಾಗದಿಗೆ ಇವತ್ತು ನೇಮಕಾತಿಯಲ್ಲಿ ಅನ್ಯಾಯ, ನಮ್ಗೆ ಸಿಗುವಂತ ಮೀಸಲಾತಿ ಅದು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ, ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ, ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ, ಜನ ರೋಸಿ ಹೋಗಿದ್ದಾರೆ. ಇವತ್ತು ಜನ ಇವತ್ತು ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಇವತ್ತು ಹೊರಗಡೆ ಬರೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಇವತ್ತಿನ ದಿವಸ ತಕ್ಷಣವೇ ಸರಿಪಡಿಸುವಂತ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾರೆ. ಸರ್ ನಿಜ ಬಗ್ಗೆ ಹೇಳಿ ಸರ್, ನಿಜ ಬಗ್ಗೆ ಸರ್. ಪ್ರತಿ ಜಿಲ್ಲೆಗೂ ಈಗ ಬರ್ತಾ ಇದೆ ಸರ್, ಪ್ರತಿ ಜಿಲ್ಲೆಗೂ ಏನಂತೀರಿ ಸರ್ ನಿಜ ಬಗ್ಗೆ? ನೋಡಿ, ಎಂದೂ ಇಲ್ಲದ ಸಮಸ್ಯೆ ಬಿಜೆಪಿ ಸರ್ಕಾರ ಇವತ್ತು ಮಕ್ಕಳಲ್ಲಿ ಕೋಮು ಭಾವನೆ ಕೆರಳಿಸುವಂತ ಒಂದು ಕೆಲಸ ಏನ್ ಮಾಡ್ತಾ ಇದೆ, ನಿಜವಾಗಿಯೂ ಇದು ಅಕ್ಷಮ್ಯ ಅಪರಾಧ. ಈ ವಿಷಯ ಈಗಾಗಲೇ ನ್ಯಾಯಾಲಯದಲ್ಲಿದೆ, ನಾಳೆ ತೀರ್ಪು ಬರುತ್ತೆ, ನ್ಯಾಯಾಲಯದ ತೀರ್ಪು ಕಾದು ನೋಡೋಣ. ಇವತ್ತು ಅವರ ವೈಫಲ್ಯಗಳನ್ನು ಮುಚ್ಚಿಡಲು ಏನ್ ಮಕ್ಕಳಿದ್ದಾರೆ, ಕುವೆಂಪು ಅವರು ಹೇಳಿದ್ದಾರೆ ಮಕ್ಕಳು ವಿಶ್ವಮಾನವರು. ಆ ಮಕ್ಕಳು ವಿಶ್ವಮಾನವರು ಅಂತ ಹೇಳಿದ್ರೆ ಬಿಜೆಪಿಯ ಮಕ್ಕಳನ್ನು ಅಲ್ಪ ಮಾನವರನ್ನಾಗಿ ಮಾಡುವಂತ ಕೆಲಸ ಮಾಡ್ತಾ ಇದೆ, ಇದು ಖಂಡನೀಯ. ಯಾವುದು ಕ್ಯಾನ್ಸಲ್ ಆಗಿದೆ, ಹೋರಾಟ ನಿರಂತರವಾಗಿ ನಡೀತಾ ಇದೆ. ಹೋಗಿ ಪ್ರತಿನಿತ್ಯ ಮಾಡಿದ್ದೇವೆ, ಸಿಎಂ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಎಷ್ಟು ಮಟ್ಟಿಗೆ ನಾನು ಕೊಟ್ಟ ನಂತರ ತಕ್ಷಣವೇ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಏನು ಮ್ಯಾಕ್ರೋ ಪೆಂಡಿಂಗ್ ಇತ್ತು, ನಿನ್ನೆ ನಾನು ಹೇಳಿದ್ದೆ ಮ್ಯಾಕ್ರೋ ಯೋಜನೆಗೆ ಅನುದಾನ ಏನಿದೆ ಈ ವರ್ಷ ಹಂಚಿಕೆ ಆಗಿದ್ದು ಜನವರಿ ಮುಗಿದ್ರು ಕ್ರಿಯಾಯೋಜನೆ ಅನುಮತಿ ಮಾಡಿಲ್ಲ ಸರ್ಕಾರದಲ್ಲಿ, ಹಾಗೆ ಉಳಿದಿತ್ತು. ಹೋಗಿದ ಮೇಲೆ ಕ್ಲಿಯರ್ ಮಾಡಿ ನೆಕ್ಸ್ಟ್ ಡೇ ನೋ ಕ್ಯಾನ್ಸಲ್. ಇನ್ನೊಂದೇ ಅದೊಂದೇ ಇದೆಯಾ, 30,000 ಹುದ್ದೆಗಳು ಭರ್ತಿ ಮಾಡಿದ್ರ ಇವತ್ತು ಯಾರ್ಯಾರಿಗೆ ನಮ್ಗೇನು ಅನುದಾನ ಬರಬೇಕಾಗಿತ್ತು ಸಮರ್ಪಕವಾಗಿ ಬರ್ತಾ ಇದೆಯಾ, ಹಣ ಖರ್ಚು ಆಗ್ತಾ ಇದೆಯಾ, ಇವತ್ತು ಈ ಭಾಗದ ನೀರಾವರಿ ಯೋಜನೆಗಳು ಮಾಡಿದಾರ, ಏನಾಗಿದೆ ಆಡಳಿತದಲ್ಲಿ ಸುಧಾರಣೆ ಆಗಿದೆಯಾ, ಎಲ್ಲಾದ್ರೂ ಭ್ರಷ್ಟಾಚಾರ ಏನಾದ್ರೂ ಕಡಿಮೆ ಆಗಿದೆಯಾ, ಅನೇಕ ವಿಷಯಗಳ ಬಗ್ಗೆ. ಇದು ಒಂದೇ ವಿಷಯ ಅಲ್ಲ, ಅದೇನಿರಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇರ್ತದೆ. ಇವತ್ತು ಅದು ಈಗ ನಮ್ಮ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ಬೀದರ್ ನಗರದಲ್ಲಿ ಈಗ ರಸ್ತೆಗಳಿಗೆ ತೇರ್ಪೆ ಬೆಳೆಸ್ತಕ್ಕಂತ ಕಾರ್ಯ ಶುರು ಮಾಡಿದ್ದಾರೆ ಸರ್, ನೋಡಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದೋಗಿದೆ. ನಾನು ಕೊನೆಯ ಒಂದು ಆದೇಶ ನಂದು ಏನಪ್ಪ, ನೌಬಾದ್ದಿಂದ ಹೈದರಾಬಾದ್ ಹೋಗುವಂತ ರಸ್ತೆ ಏನಿದೆ ಅದು 10 crore ರೂಪಾಯಿ ಕೊಟ್ಟಿದ್ದೆ 2018 ಜನವರಿ. ಸರ್ಕಾರದ ವತಿಯಿಂದ ನಾನೇ ಖುದ್ದಾಗಿ ಮಂತ್ರಿಯಾಗಿ ಇಲ್ಲಿಂದ ಬರಬಾರ್ದು, ನಾನೇ ಆಡಳಿತ ಆಗ್ಬೇಕ ಅಂದ್ರೆ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದೆ. ನೋಡಿ ಅದಾದ ಮೇಲೆ 3 years 4th year ನಡೀತಾ ಇದೆ. ಈ 4 years ಆದ್ರೂ ಅದ್ರ ಕ್ರಿಯಾ ಯೋಜನೆಗೆ ಮಂಜೂರಾತಿ ತಗೊಂಡು ಆಡಳಿತಾತ್ಮಕ ಅನುಮೋದನೆ ಅದು ನಾನು ಮತ್ತೆ ಕೆಡಿಪಿ ಮೀಟಿಂಗ್ ಅಲ್ಲಿ 1 year ಕೆಳಗಡೆ ಈ ವಿಷಯ ಪ್ರಸ್ತಾಪ ಮಾಡಿದ ನಂತರ ಟೆಂಡರ್ ಮಾಡಿ ಈಗ ತಾಂತ್ರಿಕ ಅನುಮೋದನೆ ಆಗಿದೆ ಟೆಂಡರ್ ಆಗಿ. ಟೆಂಡರ್ ಆಗಿದ್ಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ, ಈ ದಿನ ತಾಂತ್ರಿಕ ಅನುಮೋದನೆ, ಆಮೇಲೆ ಅವರು ಆರ್ಥಿಕ ಬಿಡ್ ಓಪನ್ ಮಾಡ್ತಾರೆ, ಯಾರು ಎಲ್ವನ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಆದ್ರೆ ಟೆಂಡರ್ ಆದ್ರೂ ಇನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಕೆಲವೊಂದು ಜನ ಅವ್ರಿಗೆ ಬೇಕಾದಂತ ಗುತ್ತಿಗೆದಾರಿ ಕೊಡಬೇಕು ಅನ್ನುವಂತ ಒಂದು ದುರುದ್ದೇಶದಿಂದ ಈ ಟೆಂಡರ್ ಇಲ್ಲಿವರೆಗೆ 3.5 years ಆಯ್ತು. ಒಬ್ಬ ಉಸ್ತುವಾರಿ ಸಚಿವರು, ಒಬ್ರು ಕೇಂದ್ರದ ರಾಜ್ಯ ಸಚಿವರು ಸಭೆ ಮಾಡ್ತೀವಿ ಅಂತೇಳಿ ಹೊರಟಿದ್ರು. ನಾನ್ ಮಂಜೂರಿ ಮಾಡಿದ ಹಣನೆ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರ ಯೋಗ್ಯತೆ ಏನಿದೆ ಅಂತೇಳಿ ಜನ ಕೇಳಬೇಕು. ಬೀದರ್ ಜಿಲ್ಲೆಯ ಜನ
ನಂಜುಂಡಪ್ಪ ವರದಿ ಕೆಳಗಡೆ ಇವತ್ತು ಏನು 114 ತಾಲೂಕುಗಳಿಗೆ ಹಿಂದುಳಿರುವಿಕೆ ಆಧಾರದ ಮೇಲೆ ವಿವಿಧ ಇಲಾಖೆಗಳಿಗೆ ಹಣ ಹಂಚಿಕೆ ಆಗ್ತದೆ. ಲೋಕೋಪಯೋಗಿ ಇಲಾಖೆಗೆ ಇವತ್ತು 17/5/2021 ಆದೇಶ ಹೊರಡಿಸಿ 3 ಜೂನ್ 2021 ಹಣ ಹಂಚಿಕೆ ಮಾಡಿದ್ದಾರೆ. 114 ತಾಲೂಕುಗಳಿಗೆ 290 ಕೋಟಿ ಜೂನ್ನಲ್ಲಿ ಹಂಚಿಕೆ ಆಯಿತು. ನಮ್ಮ ಬೀದರ್ ಜಿಲ್ಲೆಗೆ ಅದರಲ್ಲಿ ಲೋಕೋಪಯೋಗಿ ಇಲಾಖೆಗೆ ಒಂದು 20 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ ಒಂದು 3.5-4 ಕೋಟಿ ಇದೆ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಆಶ್ಚರ್ಯ ನೋಡಿ, ಇದು ಲ್ಯಾಪ್ಸಬಲ್ ಬಜೆಟ್ ಇದೆ. ಇದು ಲ್ಯಾಪ್ಸಬಲ್ ಬಜೆಟ್. ಈಗ ಫೆಬ್ರವರಿಯಲ್ಲಿ ಇದ್ದೀವಿ, ಫೆಬ್ರವರಿಯಲ್ಲಿ ಇದ್ರೂ ಇನ್ನೂ ಕ್ರಿಯಾ ಯೋಜನೆ ನಾವು ಕಳಿಸಿಕೊಟ್ಟಿದ್ದ ಪ್ರಸ್ತಾವನೆಗೆ ಅನುಮೋದನೆ ಇಲ್ಲ, ಆಕ್ಷನ್ ಪ್ಲಾನ್ ಅನುಮೋದನೆ ಮಾಡಿಲ್ಲ ಅಂತ ಹೇಳಿದ್ರೆ ಆಡಳಿತಾತ್ಮಕ ಅನುಮೋದನೆ ಯಾವಾಗ ಮಾಡ್ತೀರಿ, ತಾಂತ್ರಿಕ ಅನುಮೋದನೆ ಯಾವಾಗ ಮಾಡ್ತೀರಿ, ಟೆಂಡರ್ ಯಾವಾಗ ಕರೀತೀರಿ, ಅದಾದ್ರೆ ಟೆಂಡರ್ ಬಿಟ್ ಓಪನ್ ಮಾಡಿ ಗುತ್ತಿಗೆದಾರರಿಗೆ ಯಾವಾಗ ಫಿಕ್ಸ್ ಮಾಡ್ತೀರಿ, ಯಾವಾಗ ಕಾಮಗಾರಿ ಮುಗಿಸ್ತೀರಿ? ಇದು ಬರೀ ಇವತ್ತು ಕಾಗದ ಮೇಲೆ ಎಲ್ಲಿದೆ ಅಭಿವೃದ್ಧಿ ಮುಗಿಲಲ್ಲ ನೋಡ್ರಿ. ಮೇಲೆ ಬರುತ್ತೆ ಡೆವಲಪ್ಮೆಂಟ್ ಬಿಜೆಪಿ ಹೇಳ್ಬೇಕಲ್ಲ ಏನಾಗಿದೆ. ಡಬಲ್ ಇಂಜಿನ್ ಸರ್ಕಾರ ಏನಾಗಿದೆ? ಉಸ್ತುವಾರಿ ಸಚಿವರು, ಇವತ್ತು ಬೀದರ್ ಜಿಲ್ಲೆ ಸಚಿವರು, ಈ ಜಿಲ್ಲೆ ಕೇಂದ್ರ ಸಚಿವರು, ಏನು ಇದಕ್ಕೆ ಯಾರು ಹೊಣೆಗಾರರು? ಯಾಕೆ ಹಂಚಿಕೆ ಆಗಿದ್ದಣ ವಿಶೇಷ ಅಭಿವೃದ್ಧಿ ಯೋಜನೆಗೆ ಆಯವ್ಯದಲ್ಲಿ 3,000 ಕೋಟಿ ನೋಡಿ ಎಲ್ಲ ತಾಲೂಕು.